ಅಯ್ಯೋ ಅಲ್ಲಿ ಹಾವು. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಜೆಯಲ್ಲೋ ಎಲ್ರಿಗೂ ನಮಸ್ಕಾರ. ಸೆಕೆಂಡ್ ಡೇ ಸಂಡೇ ಮಾರ್ನಿಂಗು, ಅರ್ಲಿ ಮಾರ್ನಿಂಗು, 9:30 ಆಗಿದೆ. ಬೆಳಗ್ಗೆ ಎಚ್ಚರಣೆ ಆಗಿಲ್ಲ, 7 ಗಂಟೆಗೆ ಹೇಳ್ಬೇಕು ಅಂದ್ಕೊಂಡ್ರಿ, 9 ಗಂಟೆ ಆದರೂ ಎಚ್ಚರ ಆಗಿರಲಿಲ್ಲ. ಆ ವೆದರ್ ಹಂಗಿತ್ತು, ಸಕಾಲಾಗಿದೆ, ನಿದ್ದೆ ಹಂಗೆ ಹೇಳ್ತಾ ಇದೆ. ಸೊ 9 ಗಂಟೆಗೆ ಎದ್ದು ನೀರುಳ್ಳಿ ಹಾಕಿದ್ದಾರೆ, ಸ್ನಾನ ಮಾಡಬೇಕು. ಸ್ನಾನ ಮಾಡೋಕ್ಕೆ ಮುಂಚೆ ಇಲ್ಲೊಂದು ವಾಟರ್ ಸ್ಟ್ರೀಮ್ ಇದೆ, ಸ್ಟೇ ಅನ್ನೋದೆ. ಸೊ ಆ ಸ್ಟ್ರೀಮ್ಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಿದ್ದೀವಿ. ಸ್ಟೇ ನೋಡಿ, ಇಲ್ಲಿ ಇಲ್ಲೇ ಸ್ಟೇ ಇರೋದು, ತೋರಿಸ್ತೀನಿ ಆಮೇಲೆ ಹತ್ರ ಎಲ್ಲ ಹೆಂಗಿದೆ ಅಂತ. ಸ್ಟೇ ಮಾತ್ರ ಬ್ಯೂಟಿಫುಲ್ ಆಗಿದೆ. ಎಸ್ಟೇಟ್ಸ್ ಮಧ್ಯ ಆಂಬಿಯನ್ಸು, ಆ ಪರಿಸರ, ಆ ಫಾರೆಸ್ಟು, ಕಾಫಿ ಬೀನ್ಸ್, ಕಾಫಿ ತೋಟ, ಸಕದಾಗಿದೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಒಂಥರ ನೋ ಮ್ಯಾನ್ ಲ್ಯಾಂಡ್ಸ್ ಮಧ್ಯ ಸ್ಟೇ ಆಗೋ ಥರ ಇದೆ ಸ್ಟೇ. ಮಾತ್ರ ತುಂಬ ಇಷ್ಟ ಆಯಿತು. ಫುಡ್ ಕೂಡ ಅಷ್ಟೇ, ಸೇಮ್ ಮಲೆನಾಡಲ್ಲಿ ಸ್ಟೈಲಲ್ಲೇ ಒಳ್ಳೆ ಹೋಮ್ಲಿ ಫುಡ್ಡು ಚೆನ್ನಾಗಿ ಮಾಡಿಕೊಟ್ರು. ನಿನ್ನೆ ಮಧ್ಯಾಹ್ನ ನೈಟು ಎಲ್ಲ ನೈಟು ಆಲ್ಮೋಸ್ಟ್ ಮಲಗೋಸ್ಟ್ರಳ್ಳಿ 11 ಗಂಟೆ ಆಗಿತ್ತು ಅನಿಸುತ್ತೆ. 11 ಗಂಟೆಗೂ ಆರಾಮ್ಸೆ ಫೈರ್ ಕ್ಯಾಂಪ್ ಹತ್ರ ಗೊತ್ತಿರುತ್ತಲ್ಲ ಪಾರ್ಟಿ ಗಿಟಿ ಮಾಡ್ಕೊಂಡಿದ್ರಿ, ಒಳ್ಳೆ ಮಜಾ ಆಯಿತು. ನೋಡಿ, ಇಲ್ಲಿ ಎಸ್ಟೇಟ್ ವಾಕ್ ಮಾಡ್ತಾಯಿದ್ವಿ. ಎಸ್ಟೇಟಲ್ಲೇ ಹೋಗ್ಬೇಕು, ಹಿಂಗೆ ವಾಕ್ ಮಾಡ್ಕೊಂಡು ಹೋದರೆ ಹಿಂಗೆ ಕೆಳಗಡೆ ಹೋಗ್ಬೇಕಂತೆ. ಆ ಕಡೆ ಒಂದು ವಾಟರ್ ಸ್ಟ್ರೀಮ್ ಇದೆ, ಅಲ್ಲಿ ಪ್ರಾಣಿಗಳು ನೀರು ಕುಡಿಯೋಕ್ಕೆಲ್ಲ ಬರ್ತಾವಂತೀವಿ ಇದರಲ್ಲಿ. ಸೊ ಜಾಗ ನೋಡ್ಕೊಂಡು ನಮಗೆ ಅಲ್ಲೇ ನೀರು ಹಾಕೊಂಬರೋಣ ಅಂತ ಹೋಗ್ತೀವಿ. ನಿನ್ನೆ ಆ್ಯಕ್ಚುಲಿ ಏನು ಅಷ್ಟು ಪ್ಲೇಸಸ್ಗೆ ಹೋಗಿಲ್ಲ, ಒಕ್ಕಡ ವಾಟರ್ಫಾಲ್ಸ್ಗೆ ಹೋದ್ವಿ. ಆ ಪ್ರೈವೇಟ್ ಫಾಲ್ಸ್ ಹತ್ರ ಅಲ್ಲೇ ಟೈಮ್ ಆಗೋಯ್ತು, ಅಲ್ಲೇ 2.5 ವರೆ ಆಗೋಯ್ತು. ಬಂದು ಊಟ ಮಾಡೋಷ್ಟು ಫುಲ್ ಟಯರ್ಡ್ ಆಗೋಯ್ತು, ನಮಗೆ ಟಯರ್ಡ್ ಆಗ್ಬಿಟ್ಟು ಆಮೇಲೆ ಅಂದ್ಕೊಂಡ್ವಿ ಮೇಡಮ್ ಹುಡುಗರು ಹೋಗಲೇ ಸ್ವಲ್ಪ ರೆಸ್ಟ್ ಮಾಡೋಣ, ಯಾಕಂದರೆ ನೈಟೆಲ್ಲ ರೈಡ್ ಮಾಡಿದ್ವಲ್ಲ. ಊಟ ಮಾಡ್ಕೊಂಡು ರೆಸ್ಟ್ ಮಾಡಿಕೊಂಡು ಆರಾಮ್ಸೆ ಚಿಲ್ಲಾಗಿದ್ರಿ. ಆಮೇಲೆ ಸಾಯಂಕಾಲ ಒಂದು 6 ಗಂಟೆ 7 ಗಂಟೆಗೆಲ್ಲ ಫೈರ್ ಕ್ಯಾಂಪ ಶುರು ಹಚ್ಕೊಂಡು 11 ಗಂಟೆವರೆಗೂ ಆರಾಮಾಗಿ ಕೂತ್ಕೊಂಡಿದ್ರಿ. ಇದೆಲ್ಲ ಕಾಫಿ ಬಿಂದು ಒಣಗೋದಕ್ಕೆ, ಒಣಗಿಸಿ ಅದನ್ನು ಪುಡಿ ಪುಡಿ ಮಾಡ್ತಾರೆ. ಸೊ ಅಟ್ಲೀಸ್ಟ್ ಇವತ್ತಾದ್ರು ಓಮ್ಸ್ಟೇನವರು ಅವರು ಫಾರೆಸ್ಟ್ ಕಡೆಯವರು ಹೇಳಿದ್ರು, ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ ಕಳಿಸ್ತೀನಿ ಬೇಕಾದ್ರೆ ಹೋಗಿ ಅಂತ. ನಾವು ಇಲ್ಲ ಪರವಾಗಿಲ್ಲ, ಆ ಕಡೆ ಹೋಗೋಲ್ಲ, ನಾವು ಇಲ್ಲಿ ಚಿಕ್ಕಮಂಗ್ಳೂರು ಸೈಡು ಗಾಳಿ ಕಡೆ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಇವತ್ತು ಚಿಕ್ಕಮಂಗ್ಳೂರು ಸೈಡು ಗಾಳಿ ಕೆರೆ ಮಾತಾಡ್ತಿದ್ದೀರಾ ಅನ್ಕೊಂಡೆ ನಾನು. ಓಹೋ, ಡ್ರ್ಯಾಗನ್ ಫ್ರೂಟ್ ಬೈಕ್ ಹೋಗುತ್ತಲ್ಲ ಇಲ್ಲಿ, ಕಾಮನ್ ಇದನ್ನ ಆಗಿರೋದು ಬೈಕು. ಹೋಗಿ ಬಿಡಿ, ಇದೊಂಥರ ವಾಕಿಂಗ್ ಬರುತ್ತೆ ಬೀಗ ಬೀಗ. ಎಸ್ಟೇಟ್ ವಾಕ್ ಕೋಲ್ ಮೇಲೆ ಇಟ್ಕೋ, ಕೋಲ್ ಮೇಲೆ ಇಟ್ಕೋ. ಗಾಡಿ ಇಲ್ಲೂ ಹೋಗುತ್ತೆ, ಒಳಗಡೆ ಇರ್ಬೇಕು. ಇದು ಅಲ್ಲ ಡೌನ್ ಅಂದ್ರು, ಅಲ್ಲ ಅಂದ್ರು ಎರಡು ಡೌನ್ಗೆ ಹೋಗುತ್ತೆ.
ಏ ಹಿಂಗೆ ಅವನು ಬನ್ನಿ ನೋಡೋಣ, ಹಿಂಗೆ ಹಿಂಗೆ ಹೋಗೋಣ ಬನ್ನಿ, ಇನ್ನೊಬ್ರಲ್ಲಿ ಮಲ್ಕೊಂಡು ಇದ್ದಿಲ್ವಾ ಕೊಬ್ಬರ ಹೇಳ್ತಾರ ಇಲ್ಲ ಈ ಕಡೆ ಬಾ, ಈ ಕಡೆ ಬಾ, ಮೇಲತ್ತಿಲ್ಲಿ ಅತ್ತಣ್ಣ ಬಾ, ಅತ್ತಣ್ಣ ಬಾ. ಹಾಂ ಇಲ್ಲ ಹಿಂಗಲ್ಲ, ಏ ಇದಲ್ಲ ಇಲ್ಲೇ ಇರೋದಲ್ವ, ಅದಲ್ಲಮ್ಮ ಇದ್ದ ಇದಲ್ಲ ಪಕ್ಕ ಇದು ಕುಂಟೆ, ಇದು ಫ್ಲೋರಿಂಗ್ ವಾಟ್ರು. ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಅಂದ್ರೆ ಹರಿಯೋ ನೀರೇ ಅಷ್ಟು ಫ್ಲೋ ಇಲ್ಲ, ಕಡಿಮೆ ಫ್ಲೋ. ಅಲ್ಲಿ ಹಾವು ಹಾವು ಅದ್ರೊಳಗಡೆ ಹೋಗಿ ಹೆಂಗ್ ತಿಂತಾರ ಹುಳಗಿಳ ಇದ್ರೆ ಸ್ಟ್ರೈಟಾ ನೋಡಿ ಕಾಣಿಸ್ತಾನೆ ಇಲ್ಲ. ಹ್ಞೂ ಅಲ್ಲ ಅದು ಅವ್ರಿಗೊಂದು ಧೈರ್ಯ ಬೇಕಲ್ಲ ಅವ್ರಿಗೆ, ಅವ್ರಿಗೆ ಉಳ್ಳಾಗಿಳ ಹತ್ಕೊಂಡ್ರೆ ಏನು ಗತಿ. ಆ ಒಳಗಡೆ ಪೊದೆ ಒಳಗಡೆ ಹೋಗಿ ಬಿಡಿಸ್ತಾವ್ರೆ ಅದ್ರೊಳಗೆಲ್ಲ ಇರುತ್ತಲ್ಲ. ಹ್ಞೂ ಅದನ್ನೇ ಹೇಳ್ತಿರೋದು, ಅದು ಒಳಗಡೆ ಹೋಗಿ ಬಿಡಿಸ್ತಾವ್ರಲ್ಲ. ಇದೆಲ್ಲ ಯೂಸೇ ಮಾಡ್ತಿಲ್ಲ ಮನೆಗಳು, ಖಾಲಿ ಇದೆ. ಇದೆ ಹೆಂಗಿದೆ ಹೇಳು, ಫಿಲಮಲ್ಲಿ ಇದಲ್ವಾ ಒಂಟಿ ಮನೆ ಎಸ್ಟೇಟು ಹಂಗಿದೆ. ಹಾಂ ಒಳಗಡೆ ಹೋಗೋಣ, ಬೇಡ ಅವ್ರ ಹೇಳಿದ್ರು ಜಾಸ್ತಿ ಫ್ಲೋ ಇದೆ ಬ್ರೋ ಮೋಸ್ಟ್ಲಿ. ಓ ವಾಟ್ರ್ ಒಂಥರ ಬ್ರೌನ್ ಇದೆಯಲ್ಲ, ಅಂದ್ರೆ ವಾಟರ್ ಕ್ಲಿಯರ್ ಕಾಣಿಸ್ತಾ. ಹ್ಮ್ ಅಲ್ಲಿ ಅನ್ನ ಬರುತ್ತೆ ನೋಡಿ, ಸೆಕ್ಯೂರಿಟಿ ಗಾರ್ಡ್ ಆನೆ ಬಂದ್ರೆ ಓಡ್ಸಕ್ಕೆ ಹೋದನಾ. ಗಾರ್ಡ್ ಮಾಡ್ತೀನ, ಕೈ ಗಾರ್ಡ್ ಮಾಡ್ತೀನಿ, ನಮ್ಗೆ ಗಾರ್ಡ್ ಮಾಡ್ತೀನ. ಬಂದು ಒಂದು ಡ್ರಾಪ್ ಕುಡ್ಕೊಂಡು ಹೋಗ್ಬಿಟ್ಟಿದೆ, ಒಂದೇ ಡ್ರಾಪ್ ಸುಮ್ಮನೆ ಸಿಪ್ ಮಾಡಿರೋದು ಅಷ್ಟೇ, ಏನಿಲ್ಲ.
ನೋಡು ಇಲ್ಲಿಂದ ಇಲ್ಲಿ ಸರ್ಫೇಸ್ ಹೋಗ್ತಾ ಹೋಗ್ತಾ ಬಟ್ ವಾಟರ್ ಕ್ಲಿಯರ್ ಆಗಿಲ್ಲ, ಮಣ್ಣು ಕಾಡು ಮಣ್ಣು ಹರ್ಕೊಂಬತ್ತಾ ಇರ್ತದೆ ನೋಡಿ. ಇದು ಮಣ್ಣು ತುಂಬಾ ಕೆಸರು ಕೆಸರು ಮಣ್ಣು, ಬಂಕದ ಮಣ್ಣು ಅಂತಾರಲ್ಲ ಆ ತರ ಇದು ಮಣ್ಣು. ನಮ್ಮ ಬಟ್ಟೆ ಗಲೀಜಾದ್ರೆ ಇದು ಅಷ್ಟು ಈಸಿಯಾಗಿ ಹೋಗಲ್ಲ. ಹ್ಮ್, ಅದು ಆಳ ಇದೆ ಚಪ್ಪಲಿ ಬಿಚ್ಚಿಬಿಡಿ ಫೋನ್ ಹುಷಾರಿ, ಚಪ್ಪಲಿ ಬಿಚ್ಚಿ. ಯಾಕಂದ್ರೆ ಇದು ಸ್ಲಿಪ್ಪರ್ ಇದೆ, ಇಲ್ಲೇನಿಲ್ಲ ಅಲ್ಲೇನಿಲ್ಲ, ಆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅಲ್ಲಿ ಫುಲ್ ಹಳ ಇದೆ ಅಲ್ಲಿ. ಈ ಒಂದ್ ಹೆಜ್ಜೆ ಏನಿಲ್ಲ ಇಲ್ಲಿ ನೋಡಿ, ಇಲ್ಲಷ್ಟೇ ಈ ಕಲ್ಲು ಹೇಳಿದ್ರೆ ಏನಿಲ್ಲ. ನೆಕ್ಸ್ಟ್ ಹುಷಾರು ಬ್ರೋ, ನೋಡ್ಕೊಂಡು ಕಾಲಿಡಿ, ಕಲ್ಲು ಸ್ಲಿಪ್ ಆಗುತ್ತೆ ಹುಷಾರಿ. ಇಳಿತವ್ರೆ ಅಲ್ಲೋಗಿ ಹೇಳ್ತೀನಿ, ಅಲ್ಲೋಗಿ ಅಲ್ಲೋದ್ರೆ ಹಾಳಾಗುತ್ತೆ ಸ್ವಲ್ಪ. ಫೋನ್ ಹುಷಾರಿ ಬ್ರೋ, ಫೋನ್ ಕೊಟ್ಬಿಟ್ಟಾಗಿ ಫೋನ್ ಕೊಡಿ. ಅದು ನೋಡಿ ವಾಕ್ ಮಾಡಿದ್ರೆ ಅದು ಕೆಸರು ಮೇಲೆ ಬರ್ತದೆ. ಅಣ್ಣದೇ ಇದು ನದಿ ಇಲ್ಲ, ಗ್ರೀನ್ ಇದೆ ಇನ್ನ. ಅಂದ್ರೆ ಒಂದು ವೀಕಿಂದ ಇರುತ್ತೆ ಅಣ್ಣ ಬಂದಿದೆ. ಫಾರೆಸ್ಟ್ ಕೆಲಸ ಮಾಡೋದು ಅಂತ ಹೇಳಿದ್ರು. ಸಫಾರಿ ಮುಂಚೆ ಸಫಾರಿ ಅವರೇ ಕರ್ಕೊಂಡು ಹೋಗ್ತೀರಂತೆ, ಇವಾಗ ಮಕ್ಕಳು ಎಜುಕೇಶನ್ ಚಿಕ್ಕಮಂಗ್ಳೂರಿಗೆ ಶಿಫ್ಟ್ ಆಗಿ ಅಲ್ಲಿ ಆಫೀಸ್ ವರ್ಕ್ ಹೋಗೋರಂತೆ. 30 ವರ್ಷ ಅವ್ರು ಎಷ್ಟು ಎಲ್ಲ ಪ್ರಾಣಿನೂ ನೋಡ್ಬಿಟ್ಟು. ಚಿಕ್ಕಮಂಗ್ಳೂರಲ್ಲಿ ಸ್ವಂತ ಮನೆ, ಇಲ್ಲೊಂದು ಮನೆ, ವೀಕೆಂಡ್ ಇಲ್ಲಿ, ವೀಕ್ ಡೇಸ್ ಅಲ್ಲಿ. ಸ್ಟೇ ವಾಪಸ್ ಬಂದು ರಿಟರ್ನ್ ಬಂದ್ವಿ ಕೆಳಗಡೆ, ಕೆಳಗಡೆ ಅಲ್ಲಿ ಕೆಳಗಡೆವರೆಗೂ ಹೋಗ್ಬೇಕು. ಕೆಳಗಡೆ ಫುಲ್ ಕೆಳಗಡೆ ಹೋದರೆ ಅಲ್ಲಿ ಸ್ಟ್ರೀಮ್ ಇದೆ, ವಾಟರ್ ಸ್ಟ್ರೀಮು ನೋಡೋದಲ್ವ. ಬಟ್ ಆನೆಗಳು ಬರ್ತಾವೆ ಅಂತ ಇಲ್ಲಿ. ಲಾಸ್ಟ್ ವೀಕ್ ಒಂದು ಆನೆ ಬಂದಿತ್ತಂತೆ, ಲಾಸ್ಟ್ ವೀಕ್ ಒಂದು ಆನೆ ಲದ್ದಿ ಎರಡು ಕಡೆ ಕಾಣಿಸ್ತು, ಫ್ರೆಶ್ ಆಗಿ ಬಿದ್ದಿರೋದೆ. ಬಂದುಬಿಟ್ಟು ಲಾಸ್ಟ್ ವೀಕ್ ಬಂದ್ಬಿಟ್ಟು ಇಲ್ಲಿ ಸಿಲಿಂಡರ್ ನಿಂತ್ಕೊಂಡಿತ್ತಂತೆ ಆನೆ, ಆಂಟಿ ಬ್ರಷ್ ಮಾಡ್ತಾಯಿದ್ರೆ. ಸೊ ಇಲ್ಲೆಲ್ಲ ಬರ್ತಾವೆ ಆನೆ ನೋಡಿದ್ವಿ ಕೆಳಗಡೆ ಆನೆ. ಊಹೂ, ಇಲ್ಲಿ ಎರಡು ಲದ್ದಿ ಹಾಕಿದ್ವಿ ಅಂತ. ಎಲ್ಲಿ ಆನೆ ಲದ್ದಿ? ಎಲ್ಲಿ ಇದಲ್ಲ, ಇದೆ ಆನೆ ಲದ್ದಿನೇ ಇದು. ಹಾಂ, ಅವ್ರಿಗೆ ಗೊತ್ತಿಲ್ಲ ನಾವೆಂತ ಕೊಳಕ್ತಾರೆ. ಇವಾಗ ಹೋಗ್ತಾ ಹೋಗ್ತಾ ಸ್ವಲ್ಪ ಕಲ್ತ್ಕೊಂಡಿದ್ದೀವಿ, ನೆಕ್ಸ್ಟ್ ಡೇ ಸ್ನಾನ ಮಾಡೋಣ ಅಂತ. ಆಮೇಲೆ ಆಮೇಲೆ ಮನೆಗೆ ಹೋಗೋರ್ಗು ಸ್ನಾನ ಮಾಡೋಣ, ಮನೆಗೆ ಹೋಗಿ ಸ್ನಾನ ಮಾಡೋಣ.
ಬ್ರೋ ಒಂದು ಸ್ನಾನ ಮಾಡ್ಕೊಂಬಿಡೋದು. ಬಿಸಿನೀರು ಕಾದಿದೆ ಅಂತ, ಬಿಸಿನೀರು ಕಾದಿದೆ ಅಂತ. ಒಳ್ಳೆ ತೋರಿಸ್ತೀನಿ ಬನ್ನಿ. ಫುಲ್ಲು ಹಳ್ಳಿ ಸರಲ್ಲಿ ಇಲ್ಲ, ಇಲ್ಲೂ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ನೋಡ್ರಿ ಒಳ್ಳೆ ಉರಿತಾರೆ ಇದು. ಓಹೋ, ಏನು ಸ್ಟೈಲು, ಕೈಯಲ್ಲಿ ಒಂದು ದಮ್ಮು. ಹಾಂ, ಒಂದು ಕೈಯಲ್ಲಿ ದಮ್ಮು, ಒಂದು ಕೈಯಲ್ಲಿ ಸ್ಟೇರಿಂಗು. ಮಾರುತಿ 800 ಯಾ ಕ್ರೇಜಿ ಇದೆ. ನಮ್ಮ ಬಾಯ್ಸು ಇಲ್ಲಿ ಇದ್ದಾರಲ್ಲ, ನಾನು ಅಲ್ಲಿಂದ ಬಂದಿದ್ದೀಗ ಜಸ್ಟ್ 5-2 ಮಿನಿಟ್ಸ್ ಬ್ಯಾಕು. ಅಲ್ಲಿ ನಿಂತ್ಕೊಂಡಿದ್ದಾರೆ, ಬಟ್ ಯಾರೂ ಕಾಣ್ತಲ್ಲ ಅಲ್ಲಿ.